ಜಲಾವೃತ. ತೇರ್ದಾಳ್ ಪಟ್ಟಣದಲ್ಲಿ ಭಾರಿ ಮಳೆ ಮನೆಗಳಿಗೆ ನುಗ್ಗಿದ ನೀರು, ಅಡುಗೆ ಮನೆ ಪಡಿಸಲಿ ಹಾಲ್ಗಳು ಜಲಾವೃತ. ಮನೆಯೊಳಗಿನ ನೀರನ್ನು ಹೊರಹಾಕಲು ಜನರ ಪರದಾಟ. ಬಕೆಟ್ಗಳಲ್ಲಿ ನೀರನ್ನು ತುಂಬಿ ಹೊರಹಾಕುತ್ತಿರುವ ಜನರು, ಅಂಬೇಡ್ಕರ್ ವೃತ್ತದ ಬಳಿ ಮನೆಗಳಲ್ಲಿ ಘಟನೆ. 10ಕ್ಕೂ ಹೆಚ್ಚು ಮನೆಗಳಿಗೆ ನುಗ್ಗಿದ ನೀರು. ಬಾಗಲಕೋಟೆ ಜಿಲ್ಲೆಯ ತೀರ್ಥ ಸರಿಯಾಗಿ ಚರಂಡಿ ನಿರ್ಮಾಣ ಮಾಡಿದ ಹಿನ್ನೆಲೆ ಮನೆ ಹೊಕ್ಕ ನೀರು ಚರಂಡಿ ಬ್ಲಾಕ್ ಆಗಿ ಮನೆಯೊಳಗೆ ಸೇರಿದ ನೀರು. ಸಂಬಂಧಪಟ್ಟ ಅಧಿಕಾರಿಗಳು ಮತ್ತು ತಾಲೂಕುಗಳ ಜಿಲ್ಲಾಡಳಿತ, ಕೇಂದ್ರ ಸರ್ಕಾರ ಯಾವ ರೀತಿ ಕ್ರಮ ತೆಗೆದುಕೊಳ್ಳುತ್ತೇನೆ ಕಾದು ನೋಡಬೇಕಾಗುತ್ತದೆ. ಸರ್, ಬೆಳಗ್ಗೆ 10 ಗಂಟೆಯಿಂದ ಮಳೆ ಬರ್ತಾನೆ ಇದೆ. ನೀರು ಹಿಂಗೆ ನಿಂತೆ, ನಾವು ಎಲ್ರಿಗೂ ಕಾಲ್ ಮಾಡಿದ್ವಿ, ವಾರ್ಡ್ ಮೆಂಬರ್ಗೆ ಮತ್ತು MLAಗೆ ಎಲ್ಲರೂ ಕಾಲ್ ಮಾಡಿದ್ದು, ಯಾರೂ ಬರಲೇ ಇಲ್ಲ. ಅಧಿಕಾರಿಗಳಿಗೆಲ್ಲ ಕಾಲ್ ಮಾಡಿದ್ವಿ, ಬಟ್ ಯಾರೂ ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ಕಾಲ್ ಮಾಡಿದ್ರು ಕೂಡ ರಿಸೀವ್ ಮಾಡ್ತಾ ಇಲ್ಲ. ಮತ್ತು ಇದಕ್ಕೆ ನೀವೇ ನೋಡಬೇಕು ಸರ್, ಬಂದು ಎಲ್ಲರೂ ಪರಿಹಾರ ನೀವು ಮಾಡಿಕೊಡ್ಬೇಕು. ಅಲ್ಲೆಲ್ಲ ಕೊನೆಯಡು ಮತ್ತು ಸಾಂಕ್ರಾಮಿಕ ರೋಗ ಜಾಸ್ತಿ ಬರ್ತಾ ಇದೆ. ಮತ್ತೆ ಹರಿಯಾಣದ ಚಾಲು ಆಗಿತ್ತು ಮಳೆ ಅಷ್ಟು. ನಾವು ಅಡಿಗಿನ ಅಂಬಿನ ಊಟಿನ ಈ ನಮ್ಮ ನಿತ್ಯ ಮಳೆ ಆಗುತ್ತೆ. ಎಷ್ಟು ತಪ್ಪಾಗಿದ್ರೆ ಒಗ್ಯಾದ್ರೆ ಎಷ್ಟು ಒಗ್ಯಾದ್ರೆ ನಮಗೂ ಸಾಕಾಗಿ ಬಂದತ್ತೆ. ಅಡಿಗೆ ತಿನ್ನೋದ್ರೆ ಹೆಂಗ್ ಮಾಡ್ರಿ? ಮತ್ತೆ ಮನೆಗಳ ನೀರ ನಿತ್ತಾವ ಹೊಳಿ ನಿತ್ತಾವ್ರಿ? ಅಲ್ಲಿ ಅಲ್ಲಿ ನೋಡ್ಬೋದು ಮನೆಯಲ್ಲಿ ಮಕ್ಕಳು ನೀರಿನೆಲ್ಲ ಆಟ ಆಡೋದು. ಹೆಲ್ತ್ ಕೇರ್ ಅಸಿಸ್ಟೆಂಟ್ ಕೆಲಸ ಮಾಡಲು ಇಚ್ಛಿಸುವ ಮಹಿಳೆಯರಿಗೆ ಉಚಿತ ಊಟ, ಉಚಿತ ವಸತಿಯೊಂದಿಗೆ ಮಹಿಳಾ ಅಭ್ಯರ್ಥಿಗಳನ್ನ ಸಂಸ್ಥೆಗೆ ನೇರ ನೇಮಕಾತಿಯನ್ನ ಮಾಡಿಕೊಳ್ಳಲಾಗುವುದು. ಹೆಲ್ತ್ ಕೇರ್ ಅಸಿಸ್ಟೆಂಟ್ ಕೆಲಸ ಗೊತ್ತಿರದ ಮಹಿಳೆಯರಿಗೆ ಸರ್ಕಾರದ ಮಾನ್ಯತೆ ಪಡೆದ ಸಂಸ್ಥೆಯಿಂದ ಉಚಿತವಾಗಿ ಕೆಲಸ ಕಲಿಸಿಕೊಡಲಾಗುವುದು. ಮೊದಲೇಳು ತಿಂಗಳು ಹೆಲ್ತ್ ಕೇರ್ ಅಸಿಸ್ಟೆಂಟ್ ಕೆಲಸವಿದ್ದು ನಂತರ ಮುಂದಿನ ಭರ್ತಿಗೆ ಶಿಫಾರಸು ಮಾಡಲಾಗುವುದು. ವಿದ್ಯಾರ್ಹತೆ 5ನೇ ತರಗತಿ, 7ನೇ ತರಗತಿ, SSLC ಮತ್ತು PUC ಒಳಗೆ ಮಾತ್ರ. ಮಹಿಳೆಯರಿಗೆ ಮಾತ್ರ ಸುವರ್ಣ ಅವಕಾಶ. ವಯೋಮಿತಿ 18ರಿಂದ 25 ವರ್ಷದ ಮಹಿಳೆಯರಿಗೆ ಮಾತ್ರ. ಉಚಿತ ಊಟ, ಉಚಿತ ಪ್ರತ್ಯೇಕ ವಸತಿಯೊಂದಿಗೆ ಮೊದಲ 2 ತಿಂಗಳಿಗೆ ಸ್ಟೈಪಂಡರಿ 10,000 ಇದ್ದು ನಂತರ ಸಂಬಳ ತಿಂಗಳಿಗೆ 10,000ರಿಂದ 25,000ವರೆಗೆ ಇರುತ್ತದೆ. ಇದು ಮಹಿಳೆಯರಿಗೆ ಮಾತ್ರ, ಏಜೆನ್ಸಿ ಅಲ್ಲ. ಇದು ಸರ್ಕಾರದ ಮಾನ್ಯತೆ ಪಡೆದ ಸಂಸ್ಥೆಗೆ 900 ಮಹಿಳಾ ಅಭ್ಯರ್ಥಿಗಳಿಗೆ ನೇರ ನೇಮಕಾತಿ. ಮೊದಲು ಬಂದವರಿಗೆ ಮೊದಲಾದ್ಯತೆ. ಸಂಪರ್ಕಿಸಿ 8797264665 8797264676